ಶನಿವಾರ ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಬಿಜೆಪಿ ನಾಯಕರ ವಿರುದ್ಧ ತುಮಕೂರು ಜಿಲ್ಲಾ ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿದರು. ನಾಥೂರಾಮ್ ಗೋಡ್ಸೆಯನ್ನ ದೇಶಭಕ್ತ ಎಂದು ಹೇಳಿಕೆ ನೀಡಿರುವ ಬಿಜೆಪಿ ನಾಯಕರ ವಿರುದ್ಧ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಯಿತು. ಸಂಸದರಾದ ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್, ಸ್ವಾದಿ ಪ್ರಜ್ಞಾ ಸಿಂಗ್ ಸೇರಿದಂತೆ ಬಿಜೆಪಿ ಮುಖಂಡರ ವಿರುದ್ದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಮುಂಭಾಗ ಪ್ರತಿಭಟಿಸಿ ಮುಖಂಡರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು. ನಾಥೂರಾಮ್ ಗೋಡ್ಸೆಯನ್ನ ಹೊಗಳಿರುವ ಬಿಜೆಪಿ ಮುಖಂಡರ ವರ್ತನೆಯನ್ನ ಪಕ್ಷದ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಕಟುವಾಗಿ ಟೀಕಿಸಿದರು. ಈ ದಿವಸ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಬಿಜೆಪಿಯ ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಏನು ಹೇಳಿಕೆ ನೀಡಿದ್ದಾರೆ ಅದರ ವಿರುದ್ದ ಇವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ. ಪ್ರಜ್ಞಾ ಸಿಂಗ್ ಠಾಕೂರ್ ಅವರು ಹೇಳಿಕೆ ನೀಡಿರೋದು ನಿಜಕ್ಕೂ ಭಾರತೀಯರೆಲ್ಲ ತಲೆ ತೆಗೆಸಿದಂತ ಮಾತು. ನಾಥರಾಮ್ ಗೂಡ್ಸೇರ್ ಅವರು ದೇಶಭಕ್ತರು ಅಂತ ಹೇಳಬೇಕಾದ್ರೆ ಗಾಂಧೀಜಿ ಅವ್ರನ್ನ ಹತ್ಯೆ ಮಾಡಿದ್ದವ್ರನ್ನ ದೇಶಭಕ್ತರು ಅಂತ ಹೇಳಬೇಕಾದ್ರೆ ಗಾಂಧೀಜಿಯವರು ಟೆರರಿಸ್ಟ್. ಬಿಜೆಪಿಯವರು ಇದನ್ನ ಸ್ಪಷ್ಟಪಡಿಸಬೇಕು. ನಾಥರಾಮ್ ಗೂಡ್ಸೆ ದೇಶಭಕ್ತ ಅಂತಂದ್ರೆ ಗಾಂಧೀಜಿ ಟೆರರಿಸ್ಟ್ ಅಂತೇಳಿ ಅರ್ಥ ಅವ್ರ ಹೇಳಿಕೆಯಲ್ಲಿ. ಬಿಜೆಪಿ ಪ್ರಕಾರ ಮಾನ ಮರ್ಯಾದೆ ಇದ್ರೆ ಬಿಜೆಪಿನವರು ಪ್ರಜ್ಞಾ ಸಿಂಗ್ನ ದೇಶದಿಂದ ಹೊರಕೆ ಹಾಕಬೇಕಾಗ್ತದೆ. ಇಲ್ಲ ಅಂತಂದ್ರೆ ಬಿಜೆಪಿಗೆ ಜನಗಳು ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಈ ಮೂಲಕ ಹೇಳಕ್ ಬಯಸ್ತೇನೆ. ಈ ಪ್ರತಿಭಟನೆಯಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಗೀತಾ ರುದ್ರೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆಟೋ ರಾಜು, ಮೆಹಬೂಬ ಷಾ, ಮುಖಂಡರುಗಳಾದ ತುಬಿ ಮಲ್ಲೇಶ್, ವೆಂಕಟೇಶ್ ನರಸಿಂಹಪ್ಪ, ಯುವ ಕಾಂಗ್ರೆಸ್ ಅಧ್ಯಕ್ಷ ಎಸ್ ರಘು, ಸೈಯದ್ ಪೀರ್, ಟಿಎಸ್ ತರುಣೇಶ್ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ಕೇಬಲ್ ಕ್ಷೇತ್ರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಹೊಸ ತಂತ್ರಜ್ಞಾನ ಅಳವಡಿಕೆಯೂ ನಡೆಯುತ್ತಿದೆ. ಈಗ ಹೊಸ ತಂತ್ರಜ್ಞಾನ ಬಂದಿದೆ, ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ತಾಂತ್ರಿಕತೆ ಶರ ವೇಗದಲ್ಲಿ ಹೊರಡುತ್ತಿದೆ. ಮನುಷ್ಯನ ಹೂವಿಗೂ ನಿಲುಕದ ರೀತಿ ತಂತ್ರಜ್ಞಾನ ಬೆಳೆದಿದೆ. ಇವತ್ತು ಏನಾಗಿತ್ತು, ನಾಳೆ ಹೊಸದು ಏನು ಬರಲಿದೆ ಎಂದು ಯೋಚಿಸುವ ರೀತಿ ತಂತ್ರಜ್ಞಾನ ಸಾಗುತ್ತಿದೆ. ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿ ಒಂದಲ್ಲ ಒಂದು ಬದಲಾವಣೆ ಕಾಣುತ್ತಿದ್ದಾವ. ಅದೇ ರೀತಿ ಕೇವಲ ಕ್ಷೇತ್ರದಲ್ಲೂ ಬದಲಾವಣೆ ಅನ್ನೋದು ನಿತ್ಯ ನಿರಂತರವಾಗಿದೆ. ಈ ಡಿಜಿಟಲ್ ಯುಗದಲ್ಲಿ ಪ್ರತಿ ಮನೆಯಲ್ಲೂ ಟಿವಿ ನೋಡುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಇಂದು ಟಿವಿಗಳಿಲ್ಲದ ಮನೆಯೇ ಇಲ್ಲ. ಒಂದು ದಿನ ಟಿವಿ ನೋಡುತ್ತಿದ್ರೆ ಏನನ್ನೂ ಕಳೆದುಕೊಂಡ ರೀತಿ ಜನ ಫೀಲ್ ಆಗ್ತಾರೆ. ಹೀಗೆ ಟಿವಿ ನೋಡುವ ಜನರಿಗೆ ಹೊಸ ತಂತ್ರಜ್ಞಾನದ ಮೂಲಕ ಕೇಬಲ್ನಲ್ಲಿ ಉತ್ತಮ ಗುಣಮಟ್ಟದ ಪ್ರಸಾರ ನೀಡಲಾಗುತ್ತಿದೆ. ಅಮೆಜಾನ್ ಅಲೆಕ್ಸಾ ಕಿಟ್ ವಿಚ್ ವಿಲ್ ಬಿ ಅವೈಲೇಬಲ್ ಫಾರ್ ಕನ್ಸ್ಯೂಮರ್ಸ್ ಅಂಡ್ ಎವ್ರಿ ಕನ್ಸ್ಯೂಮರ್ ಹೂ ಬೈಸ್ ದ ಕಿಟ್ ಥ್ರೂ ದಿ ಎಲ್ಸಿಒ ಆಪರೇಟರ್ಸ್ ಕನೆಕ್ಟ್ಸ್ ಇಟ್ ಟು ದ ಸೆಟ್ ಆಫ್ ಬಾಕ್ಸ್ ವಿಚ್ ಇಸ್ ಆಲ್ರೆಡಿ ರನ್ನಿಂಗ್ ಇನ್ ಹಿಸ್ ಹೌಸ್. The product will start getting all the facilities and the features that you see today in any Alexa, Echo or Echo devices. ಸೆಟ್ಅಪ್ ಬಾಕ್ಸ್ ಮೂಲಕ ತಮ್ಮ ಗುಣಮಟ್ಟ ಮತ್ತು ಅತಿ ಹೆಚ್ಚು ಚಾನಲ್ಗಳನ್ನು ಈಗಾಗಲೇ ನೀಡಲಾಗುತ್ತಿದೆ. ಇದರ ಜೊತೆಗೆ ಹೆಚ್ಡಿ ಚಾನಲ್ಗಳು ಸಹ ಗ್ರಾಹಕರಿಗೆ ಲಭ್ಯವಿವೆ. ಇಷ್ಟೇ ಅಲ್ಲದೆ ತಮಗೆ ಇಷ್ಟವಾದ ಚಾನಲ್ಗಳನ್ನಷ್ಟೇ ಆಯ್ಕೆ ಮಾಡಿಕೊಳ್ಳುವ ಅವಕಾಶಗಳನ್ನು ಕೇಬಲ್ನಿಂದ ಪಡೆಯಬಹುದಾಗಿದೆ. ಇದರೊಟ್ಟಿಗೆ ಈಗ ಹೊಸದೊಂದು ತಂತ್ರಜ್ಞಾನ ಬಳಕೆಗೂ ಕೇಬಲ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಹೌದು, ಹಿಂದೆಲ್ಲ ನಾವು ಯಾವುದೇ ಕೇಬಲ್ ನೋಡಬೇಕೆಂದ್ರೆ ರಿಮೋಟ್ ಹಿಡಿದು ಚಾನಲ್ ಚೇಂಜ್ ಮಾಡಬೇಕಾಗಿತ್ತು. ಅಲ್ಲಿ ಯಾವ ನಂಬರ್ನಲ್ಲಿ ಯಾವ ಚಾನಲ್ ಬರುತ್ತೆ ಎಂದು ಹುಡುಕಬೇಕಾಗಿತ್ತು. ಇದೀಗ ಈ ಹುಡುಕಾಟಕ್ಕೆ ಬ್ರೇಕ್ ಹಾಕುವ ಅವಕಾಶಗಳನ್ನ ಕೇಬಲ್ನಲ್ಲಿ ಪಡೆಯಬಹುದು. ಅದೇನೆಂದ್ರೆ ರಿಮೋಟ್ನಲ್ಲಿ ನಿಮಗೆ ಇಷ್ಟವಾದ ಚಾನಲ್ ಹೆಸರು ಹೇಳಿದ್ರೆ ಸಾಕು, ಅಲ್ಲಿ ಬದಲಾವಣೆಯಾಗುತ್ತೆ. ನಿಮಗೆ ಬೇಕಾದ ಮೂವೀಸ್ ಚಾನಲ್, ನ್ಯೂಸ್ ಚಾನಲ್, ಮ್ಯೂಸಿಕ್ ಚಾನಲ್ ಹೆಸರನ್ನ ರಿಮೋಟ್ ಹಿಡಿದು ಅದರ ಮುಂದೆ ಹೇಳಿದ್ರೆ ಕ್ಷಣದಾರ್ಧದಲ್ಲಿ ಆ ಚಾನಲ್ಗಳು ಟಿವಿ ಪರದೆ ಮೇಲೆ ಬರ್ತವ. ಇಂದು ತಂದು ಅವಕಾಶಗಳನ್ನ ಈ ಡಿಜಿಟಲ್ ಕೇಬಲ್ನಲ್ಲಿ ಪಡೆಯಬಹುದಾಗಿದೆ.
ಮೈ ಬಾಕ್ಸ್ ಕಂಪನಿ ಈ ಸಹಯೋಗದಲ್ಲಿ ಡಿಜಿಟಲ್ ಕೇಬಲ್ ಇಂಥದೊಂದು ಅವಕಾಶ ಕಲ್ಪಿಸಲು ಮುಂದಾಗಿದೆ. ಈ ಮೈ ಬಾಕ್ಸ್ ಅಲೆಕ್ಸ್ ಸರ್ವಿಸ್ನಿಂದ ಗ್ರಾಹಕರಿಗೆ ಸಾಕಷ್ಟು ಅನುಕೂಲವಿದೆ. ಕೇವಲ ರಿಮೋಟ್ ಹಿಡಿದು ಅದರಲ್ಲಿ ನೀವು ಹೇಳುತ್ತಾ ಹೋದ್ರೆ ನಿಮಗೆ ಬೇಕಾದ ಚಾನಲ್ ನೋಡಬಹುದು. ಈ ಹೊಸ ತಾಂತ್ರಿಕತೆಯನ್ನ ಕೇಬಲ್ ಗ್ರಾಹಕರಿಗೆ ಕಡಿಮೆ ವೆಚ್ಚದಲ್ಲಿ ನೀಡಲು ಮುಂದಾಗಿದ್ದೇವೆ ಎಂದು ಎ ಡಿಜಿಟಲ್ ಎಂಡಿ ಸೋಮಶೇಖರ್ ತಿಳಿಸಿದ್ರು. ಬೆಂಗಳೂರಿನ ಯಲಹಂಕ ಖಾಸಗಿ ಹೋಟೆಲ್ನಲ್ಲಿ ಮೈ ಬಾಕ್ಸ್ ಅಲೆಕ್ಸಾ ಕಿಟ್ ಬಿಡುಗಡೆ ಕಾರ್ಯಕ್ರಮ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದ ಕೇಬಲ್ ಆಪರೇಟರ್ಸ್ಗೆ ಈ ಕಿಟ್ ಬಗ್ಗೆ ವಿವರಿಸಲಾಯಿತು. ಈ ಕಿಟ್ ನಿಂದ ದೊರೆಯುವ ಸೌಲಭ್ಯ ಉಪಯೋಗಗಳ ಬಗ್ಗೆ ತಿಳಿಸಲಾಯಿತು. ಒಟ್ಟಾರೆ ವಾಲ್ಯೂಮ್ ಜಾಸ್ತಿ ಮಾಡಬೇಕು, ವಾಯ್ಸ್ ವಾಲ್ಯೂಮ್ ಜಾಸ್ತಿ ಕಡಿಮೆ ಆಗುತ್ತೆ, ಚಾನಲ್ ಚೇಂಜಸ್ ಮಾಡಬಹುದು. ಯಾವ್ದು ಈಗ 1000 ಚಾನಲ್ ಸಿಗುತ್ತೆ, 500 ಚಾನಲ್ ಸಿಕ್ಕಾಗ ಒಂದೊಂದು ಚಾನಲ್ ಹುಡ್ಕೊಂಡು ಹೋಗೋ ಬದಲಾಗಿ ನಾನು ಉದಯ ಟಿವಿ ನೋಡ್ಬೇಕಂತ ಹೇಳಿದ್ರೆ ತಪ್ಪು ಬರುತ್ತೆ, ಇಲ್ಲ ಜಿ ಟಿವಿ ನೋಡ್ಬೇಕಂತ ಬರುತ್ತೆ. ವಾಯ್ಸ್ ಓವರ್ ಕಂಟ್ರೋಲ್ ನಲ್ಲಿ ನಮ್ಮ ಚಾನಲ್ ನೋಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗುತ್ತೆ. ಸ್ಮಾರ್ಟ್ ಹೋಮ್ ಸೊಲ್ಯೂಷನ್ ಅಂತ ಹೇಳ್ತಿದ್ರು, ಅದು ಸ್ಮಾರ್ಟ್ ಪ್ಲಗ್ಸ್ ಎಲ್ಲ ಬಂದಿದೆ ಈಗ. ಆ ಸ್ಮಾರ್ಟ್ ಪ್ಲಗ್ಸ್ ಹಾಕಿ ಲೈಟ್ ಬಲ್ಬ್ ಇರ್ಬೋದು, ಎ ಸಿ ಇರ್ಬೋದು, ಗೀಸರ್ ಇರ್ಬೋದು, ಆ ಸ್ಮಾರ್ಟ್ ಪ್ಲಗ್ ಹಾಕಿ ವಾಯ್ಸ್ ಓವರ್ ಅಲ್ಲಿ ನಾವು ಲೈಟ್ ಆನ್ ಮಾಡೋದು, ಕಲರ್ ಚೇಂಜ್ ಮಾಡೋದು ಎಲ್ಲ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಅದ್ರ ಮುಖಾಂತರ ಸಿಗುತ್ತೆ. CCTV ಕ್ಯಾಮ್ರಾ ಇದ್ರೂ ಅದ್ರ ಮುಖಾಂತರ ಕಂಟ್ರೋಲ್ ಮಾಡ್ಬೋದು. ಹಾಗಾಗಿ ನೀವು ಯಾವುದೋ ಕ್ಯಾಬ್ ಬುಕ್ ಮಾಡ್ಬೇಕಂದ್ರೂ ಕೂಡ ವಾಯ್ಸ್ ಮುಖಾಂತರ ಬುಕ್ ಮಾಡ್ಬೋದು. ವೆದರ್ ಏನಿದೆ ಅಂತ ತಿಳ್ಕೊಳ್ಬೇಕಂದ್ರೆ ಇವತ್ತು ತಿಳ್ಕೊಳ್ಬೋದು. ಹಾಗಾಗಿ ಹೆಚ್ಚಿನ ಮಾಹಿತಿ ನಮ್ಮ ಜನಗಳಿಗೆ ಕೇಬಲ್ ಆಪರೇಟರ್ ಕೇಬಲ್ ಮುಖಾಂತರ ತಲುಪಿಸ್ಲಿಕ್ಕೆ ಈ ಒಂದು ಅಮೆಝಾನ್ ಮತ್ತು ಮೈ ಬಾಕ್ಸ್ ನಾವು ಸಹಯೋಗದಿಂದ ಅಲೆಕ್ಸಾನ ನಮ್ಮ ಎಕ್ಸಿಸ್ಟಿಂಗ್ ಇರೋ ಸೆಟಪ್ ಬಾಕ್ಸಲ್ಲೇ ಇಂಟಿಗ್ರೇಷನ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ನಮ್ಮ ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನು ಕೊಡೋದು, ವೈವಿಧ್ಯತೆಯನ್ನು ತೋರಿಸೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಒಟ್ಟಾರೆ ದಿನದಿಂದ ದಿನಕ್ಕೆ ಹೊಸ ಹೊಸ ಆವಿಷ್ಕಾರಗಳಾಗುತ್ತಿದ್ದು ಕೇಬಲ್ ರಂಗದಲ್ಲೂ ತಾಂತ್ರಿಕ ಅತಿ ಹೆಚ್ಚು ಬಳಕೆಯಾಗುತ್ತಿರುವುದು ಉತ್ತಮ ಬೆಳವಣಿಗೆಯೇ ಸರಿ. ಕುಣಿಕಲ್ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ನವರು ಕುತಂತ್ರದ ರಾಜಕಾರಣ ಮಾಡುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಜಗದೀಶ್ ಆರೋಪಿಸಿದ್ದಾರೆ. ಕುಣಿಕಲ್ ಪುರಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಕುತಂತ್ರ ರಾಜಕಾರಣ ನಿಜಕ್ಕೂ ಖಂಡನೀಯ. ಬಿಜೆಪಿ ತಾಲೂಕು ಅಧ್ಯಕ್ಷ ಡಿ ಕೃಷ್ಣಕುಮಾರ್ ಕೆಲ ವಾರ್ಡ್ಗಳಲ್ಲಿ ಅಭ್ಯರ್ಥಿ ಇಲ್ಲದೆ ಜೆಡಿಎಸ್ ಅಭ್ಯರ್ಥಿಗಳನ್ನು ಕರೆದುಕೊಂಡು ಹೋಗಿ ಚುನಾವಣೆ ನಿಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಶಾಸಕ ಚುನಾವಣೆಯಲ್ಲಿ ವಿವಿಧ ರೀತಿಯ ಆಮಿಷ ಒಡ್ಡುವ ಮೂಲಕ ಅಮಾಯಕ ಯುವಕರನ್ನ ಹಾಳು ಮಾಡುತ್ತಾ ಕುತಂತ್ರ ರಾಜಕಾರಣ ಮಾಡುತ್ತಿರುವುದು ಖಂಡನೀಯ ಎಂದು ಯುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ತಿಳಿಸಿದ್ರು. ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ನಂತರ ಮಾತನಾಡಿದ ಬಿಜೆಪಿ ತಾಲೂಕು ಅಧ್ಯಕ್ಷರು, ನೇರ ಚುನಾವಣೆ ಮಾಡದೆ ಜೆಡಿಎಸ್ ಅಭ್ಯರ್ಥಿಯನ್ನ ಕೊನೆ ಕ್ಷಣದಲ್ಲಿ ಓಲೈಸಿ ಕರೆದುಕೊಂಡು ಹೋಗಿ ಬಿಜೆಪಿ ಮೂಲಕ ನಾಮಪತ್ರ ಸಲ್ಲಿಸುವಂತೆ ಮಾಡಿದ್ದು ನಿಜಕ್ಕೂ ಕುತಂತ್ರ ರಾಜಕಾರಣ. ಇಂತಹ ರಾಜಕಾರಣದಿಂದ ಏನನ್ನ ಸಾಧಿಸುವುದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಜೆಡಿಎಸ್ಗೆ ತಕ್ಕ ಉತ್ತರ ನೀಡಲಿದೆ. ಇನ್ನು ಕಾಂಗ್ರೆಸ್ನ ಶಾಸಕರು ಎಲ್ಲ ವಾರ್ಡ್ಗಳಲ್ಲೂ ಅಮಾಯಕ ಯುವಕರಿಗೆ ಟಿಕೆಟ್ ನೀಡುತ್ತೇನೆಂದು ವಿವಿಧ ರೀತಿಯ ಆಮಿಷವೊಡ್ಡಿ ಅಮಾಯಕ ಯುವಕರನ್ನ ಹಾಳು ಮಾಡುತ್ತಿದ್ದಾರೆ. ಇವರ ಕುತಂತ್ರ ರಾಜಕಾರಣಕ್ಕೆ ಮುಗ್ಧ ಯುವಕರು ಬಲಿಯಾಗಿದ್ದು ಇಂದು ಟಿಕೆಟ್ಗಾಗಿ ಗಲಾಟೆ ಮಾಡಿಕೊಳ್ಳುವ ಸ್ಥಿತಿ ನಿರ್ಮಾಣಕ್ಕೆ ಕಾರಣವಾಗಿದೆ. ಕುತಂತ್ರ ರಾಜಕಾರಣ ಮತ್ತೆ ಕಾಂಗ್ರೆಸ್ನವರ ಕುತಂತ್ರ ರಾಜಕಾರಣ ಬಹಳ ಮುಖ್ಯವಾಗಿ ಇವತ್ತು ಬಿಜೆಪಿಯವರು ಬಿಜೆಪಿ ಮುಖಂಡರು ಇವತ್ತು ಯಾವ ಮಟ್ಟಕ್ಕೆ ಕೀಳ್ಮಟ್ಟಕ್ಕೆ ರಾಜಕಾರಣಕ್ಕೆ ಇಳಿದಿದ್ದಾರೆ ಅಂತಂದ್ರೆ ನಮ್ಮ ಅಭ್ಯರ್ಥಿಗಳಿಗೆ ಡಬ್ಕಿ ಹಾಕೋದ್ರ ಮುಖಾಂತರ ನಮ್ಮ ಅಭ್ಯರ್ಥಿಗಳನ್ನ ನಿನ್ನ ಜೆ ಡಿ ಎಸ್ ಇಂದ ಏನಾದರೂ ನಿಂತ್ಕೊಂಡ್ರೆ ನಿನಗೆ ನಾನು ಠೇವಣಿ ಸಿಗ್ದಂಗೆ ಮಾಡ್ತೀನಿ, ಅಲೆ ಎರಡು ಸಲ ಸೋತಿದ್ಯಾ, ಮತ್ತೆ ನಿನ್ನ ಠೇವಣಿ ಸಿಗ್ದ ನಮ್ಮ ಕೆಲವೊಂದು ಅಭ್ಯರ್ಥಿಗಳನ್ನ ಇವತ್ತು ಬಲವಂತವಾಗಿ ಹೇಳ್ಕೊಂಡು ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿರುವಂಥದ್ದು ಕುತಂತ್ರ ರಾಜಕಾರಣವನ್ನು ಕೃಷ್ಣಕುಮಾರ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ನಾನು ಕುತಂತ್ರ ರಾಜಕಾರಣ ಮಾಡಿದ್ರೆ ನಾನು ಭಾಳ ಎಕ್ಸ್ಪರ್ಟ್ ಇದ್ದೀನಿ ಅಂತ ಕೃಷ್ಣಕುಮಾರ್ ಮತ್ತು ಅವರ ಬೆಂಬಲಿಗರು ಏನಿವತ್ತು ಅದಕ್ಕೆ ಅದನ್ನು ಸಾಬೀತುಪಡಿಸಿದ್ದಾರೆ. ನಾಚಿಕೆ ಆಗಬೇಕು ಇಂಥ ನೀಚ ರಾಜಕಾರಣ ಮಾಡೋಕ್ಕೆ ಬಿ ಜೆ ಪಿ ಮುಖಂಡರುಗಳಿಗೆ. ಅದೇ ರೀತಿ ಕಾಂಗ್ರೆಸ್ನಲ್ಲಿ ಏನಿವತ್ತು ರಂಗನಾಥ್ ಅವರು ಇಲ್ಲ ಸಲ್ಲದ ಆಮಿಷ ಒಡ್ಡಿ ಒಂದೊಂದು ವಾರ್ಡಲ್ಲಿ 10-15 ಜನ ಅಭ್ಯರ್ಥಿಗಳಿಗೆ ಅವ್ರ ಚುನಾವಣೆ ಗೆಲ್ಲಕ್ಕೋಸ್ಕರ ಎಮ್ ಎಲ್ ಎ ಚುನಾವಣೆ ಆಗಿರೋದು ಎಂ ಪಿ ಚುನಾವಣೆಯಲ್ಲಿ ತಮ್ಮ ಒಂದು ತೇವಲನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಅಮಾಯಕರುಗಳಿಗೆ ನಿಮಗೆ ಟಿಕೆಟ್ ಕೊಡ್ತೀನಿ, ನಿಮಗೆ ಟಿಕೆಟ್ ಕೊಡ್ತೀನಿ, ನಮ್ಮ ಪಾರ್ಟಿಯಿಂದ ಬನ್ನಿ ಅಂತ ನಿಲ್ಸ್ಕೊಂಡು ಇವತ್ತು ಹಲವಾರು ಜನ ಇವತ್ತು ಬೀದಿಗೆ ತಂದಿರುವಂತದ್ದು. ಪಟ್ಟಣದ ಹಿಂದಿನ ಶಾಸಕ ಟಿ ನಾಗರಾಜಯ್ಯರವರ ಅವಧಿಯಲ್ಲಿ 100 ಕೋಟಿ ರೂಪಾಯಿ ಅನುದಾನ ತಂದು ಪಟ್ಟಣದ ಸಮಗ್ರ ಅಭಿವೃದ್ಧಿ ಮಾಡಲಾಗಿದೆ. ಬಿಜೆಪಿ ಕಾಂಗ್ರೆಸ್ ಯಾವುದೇ ರೀತಿಯ ಅಭಿವೃದ್ಧಿ ಮಾಡಿಲ್ಲ. ಪಟ್ಟಣದ ಮತ್ತಷ್ಟು ಸಮಗ್ರ ಅಭಿವೃದ್ಧಿಗೆ ಜೆಡಿಎಸ್ ಪಕ್ಷವನ್ನೇ ಬೆಂಬಲಿಸುವಂತೆ ಮನವಿ ಮಾಡಿದ್ರು. ತುಮಕೂರಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ನಡೆಯುತ್ತಿರುವ ಕ್ರಸ್ನ ಡಯೋಗ್ನಟಿಸ್ಟಿಕ್ ಒಂದೂವರೆ ವರ್ಷದಲ್ಲಿ ಉಚಿತವಾಗಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ 10,000 ಜನರಿಗೆ ಸೌಲಭ್ಯ ಕಲ್ಪಿಸಿದೆ. ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ ಕ್ರಸ್ಮ ಡಯೋನಿಸ್ಟಿಕ್ ಒಂದೂವರೆ ವರ್ಷದ ಅವಧಿಯಲ್ಲಿ 10,000 ಜನರಿಗೆ ಉಚಿತವಾಗಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಅನ್ನು ಮಾಡಲಾಗಿದೆ.
ಈ ವಿಷಯವನ್ನು ಕಸ್ಮಾ ಡಯಾಗ್ನೋಟಿಸ್ನ ಕರ್ನಾಟಕ ಮಾರಾಟ ನಿರ್ವಾಹಕ ಧನಂಜಯ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ರಾಜ್ಯ ಸರ್ಕಾರದ ಸಹಯೋಗದಲ್ಲಿ 10 ವರ್ಷಗಳ ಒಪ್ಪಂದ ಮಾಡಿಕೊಳ್ಳಲಾಗಿದ್ದು ತಮ್ಮ ಡಯಾಗ್ನೋಟಿಕ್ಸ್ನಲ್ಲಿ ಉಚಿತವಾಗಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ ಅನ್ನು ಮಾಡಲಾಗುತ್ತಿದ್ದು ಪ್ರತಿನಿತ್ಯ 30-40 ಜನರಿಗೆ ಸೇವೆ ನೀಡಲಾಗುತ್ತಿದೆ ಎಂದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸುತ್ತಿದ್ದರು. ಸರ್ಕಾರಿ ವೈದ್ಯರು ಸ್ಕ್ಯಾನಿಂಗ್ ಮಾಡಿಸಲು ಚೀಟಿ ಬರೆದುಕೊಟ್ಟರೆ ಅಂಥವರಿಗೆ ಉಚಿತವಾಗಿ ಮಾಡಲಾಗುತ್ತಿದ್ದು ಖಾಸಗಿ ವೈದ್ಯರ ಕಡೆಯಿಂದ ರೋಗಿಗಳು ಬಂದರೆ ಅಂಥವರಿಗೆ 3,000 ರೂಪಾಯಿ ತೆಗೆದುಕೊಳ್ಳಲಾಗುತ್ತಿದೆ ಎಂದರು. ದೇಶದ 14 ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದ 16 ಜಿಲ್ಲೆಗಳಲ್ಲಿ ಉಚಿತವಾಗಿ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನಿಂಗ್ಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ಡಾಕ್ಟರ್ಗೆ ಇಮಿಡಿಯೇಟ್ಲಿ ಏನಾಗ್ತದೆ, ಟ್ರಾಮಾ ಏನಿದೆ, ಬ್ಲೀಡಿಂಗ್ ಏನಿದೆ, ಸೊ ಇಮಿಡಿಯೇಟ್ಲಿ ದೇ ವಿಲ್ ಸ್ಟಾರ್ಟ್ ದೇರ್ ನೆಕ್ಸ್ಟ್ ಆಕ್ಷನ್, ವೆದರ್ ಇಟ್ ಇಸ್ ಅವೈಲೇಬಲ್ ಇನ್ ದ ಹಾಸ್ಪಿಟಲ್ ಅಥವಾ ಹೊರಗಡೆ ಎಲ್ಲಿ ಕಳಿಸಬೇಕು, ಸೂಪರ್ ಸ್ಪೆಷಲಿ ಬ್ಯಾರಿ ಕ್ರಿಟಿಕಲ್ ಏನೇನಿದ್ರೆ ಆ ಪ್ರಕಾರ ಎಷ್ಟೋ ಅಂದ್ರೆ ಲೈಫ್ಗಳು ನಾವು ಸೇವ್ ಮಾಡಬಹುದು. ಸೊ ಮೇನ್ ಅಡ್ವಾಂಟೇಜ್ ಅಂದ್ರೆ ಪರ್ಪಸ್ ಬಿಹೈಂಡ್ ದಿಸ್ ಪ್ರಾಜೆಕ್ಟ್ ಅಂದ್ರೆ ಇದು ಸಿಟಿ ಸ್ಕ್ಯಾನ್ ಮಾಡಬೇಕು ಅಥವಾ ಎಂ ಆರ್ ಐ ಮಾಡಬೇಕು ಅಂದ್ರೆ ಸಾಕಷ್ಟು ದುಡ್ಡು ಹೊರಗಡೆ ಇದೆ. ಸಿಟಿ ಸ್ಕ್ಯಾನ್ ಮಾಡಬೇಕೆಂದ್ರೆ 2,000-3,000, 4,000 24 ಗಂಟೆಗಳ ಕಾಲ ಸೇವೆ ಇದ್ದು ಇದನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡ್ರು. ಹೊರಗಡೆ ಇದು ಸ್ಕ್ಯಾನ್ ಆಗುತ್ತಲ್ಲ, ಈಗ ಸ್ಕ್ಯಾನ್ ಆಗುತ್ತಲ್ಲ, ಅದೇ ಸ್ಕ್ಯಾನ್ ಇಲ್ಲಿ ಫ್ರೀ ಆಗುತ್ತೆ. ಸೇಮ್ ಪೇಷಂಟ್ ಇಲ್ಲಿ ನಿಮ್ಗೆ ಏನ್ರ ಬಗ್ಗೆ ಕೇಳ್ತಾ ಇದ್ದೀರಾ ಸರ್, ಅಂದ್ರೆ ನಿಮ್ ಡೌಟ್ ಏನು? ಏನ್ ಗೊತ್ತಾ, ಈಗ ಪ್ರೈವೇಟ್ ಆಸ್ಪತ್ರೆಯಿಂದ ಏನಾದ್ರು ಬರ್ಸ್ಕೊಂಡ್ಬಂದ್ರೆ ಡಾಕ್ಟರ್ ಅಲ್ಲಿ ನೋಡಿರ್ತಾರೆ ಯಾವ್ದೋ ಆಸ್ಪತ್ರೆಯಲ್ಲಿ. ನೀವ್ ಸ್ಕ್ಯಾನ್ ಮಾಡ್ತೀರಾ? ಅಲ್ಲಿ ಇಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಬಟ್ ಗವರ್ಮೆಂಟ್ ಕಂಡೀಷನ್ಸ್ ಹಾಕಿದ್ದಾರೆ. ಗವರ್ಮೆಂಟ್ಗೆ ಇದು ಬರ್ಬೇಕು ಅಂದ್ರೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಾಕ್ಟರ್ಸ್ ಮೂಲಕ ಬರ್ಬೇಕದು, ಅವಾಗಲೇ ಗೌರ್ಮೆಂಟ್ ಅದಕ್ಕೆ ರಿಇಂಬರ್ಸ್ ಮಾಡ್ತಾರೆ. ಇಲ್ಲ ಪ್ರೈವೇಟ್ ಇಂದ ಡೈರೆಕ್ಟ್ ಬಂದ್ರು ಡಿಸ್ಕೌಂಟ್ ಮೇಲೆ ಆಗುತ್ತೆ. ಗೌರ್ಮೆಂಟ್ ಜೊತೆ ಏನ್ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅದೇ ರೇಟಿಂಗ್ ಮಾಡ್ಕೊಡ್ತಾರೆ. ಇವಾಗ ಆಚೆ ಏನಿದೆ ಆ ರೇಟ್ ಅಲ್ಲ. ಎಕ್ಸಾಂಪಲ್ ಕೊಡ್ಲ, ಈಗ ಒಂದು ಎಂ ಆರ್ ಐ ಬ್ರೈನ್ ಅಂದ್ರೆ 1,000-8,000 ಆಗುತ್ತೆ. ಸೊ ಇವ್ರು ಒಪ್ಪಂದ ಮಾಡ್ಕೊಂಡಿರೋದು 3,000 ಮಾಡ್ಕೊಡ್ತೀವಿ ಅಂತ ಗೌರ್ಮೆಂಟ್ ಜೊತೆಗೆ. ಸೊ ಆ ದುಡ್ಡು ಗೌರ್ಮೆಂಟ್ ಕೊಡುತ್ತೆ. ಅಕಸ್ಮಾತ್ ಆಚೆ ಪೇಷಂಟ್ ಬಂದ್ರೆ ಇವ್ರ ಒಪ್ಪಂದ ಮಾಡ್ಕೊಂಡಿದ್ದಾರೆ 3,000 ಅದಕ್ಕೆ ಮಾಡ್ಕೊಡ್ತಾರೆ ಪೇಷಂಟ್ಗೆ. ಪೇಷಂಟ್ ಅಷ್ಟು ಕಟ್ಟಿದ್ರೆ ಸಾಕು. ಕೊನೆಗಾಲದಲ್ಲಿ ಚುನಾವಣಾಧಿಕಾರಿ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆ ಎಂದು ಮುಖಂಡರು ಆರೋಪಿಸಿದ್ದಾರೆ. ರಾಜ್ಯ ಮಟ್ಟದಲ್ಲಿ ದೋಸ್ತಿ ಸರ್ಕಾರ ನಡೆಯುತ್ತಿರುವ ಮೈತ್ರಿ ಪಕ್ಷಗಳಾದ ಕಾಂಗ್ರೆಸ್ ಜೆಡಿಎಸ್ ಕುಣಿಗಲ್ ತಾಲೂಕು ಮಟ್ಟದಲ್ಲಿ ಪುರಸಭೆ ಚುನಾವಣೆಯಲ್ಲಿ 6 ಮತ್ತು 7ನೇ ವಾರ್ಡಿನ ಕೈಪಾಳ್ಯದ ಅಭ್ಯರ್ಥಿಗಳ ನಾಮಪತ್ರ ಸಮರ್ಪಕವಾಗಿದ್ದು ನಾಮಪತ್ರ ಅಸಿಂಧುಗೊಳಿಸುವಂತೆ ಕುಸ್ತಿಗಿಳಿದು ಚುನಾವಣಾಧಿಕಾರಿ ಮನವಿ ಮಾನ್ಯ ಮಾಡಿದ ಕಾರಣ ಅಧಿಕಾರಿಗಳು ಏಕಪಕ್ಷೀಯವಾಗಿ ವರ್ತಿಸಿ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿದ್ದಾರೆಂದು ಆರೋಪಿಸಿದರು. ಪುರಸಭೆಗೆ ಸಲ್ಲಿಸಲಾಗಿರುವ ನಾಮಪತ್ರಗಳ ಪರಿಶೀಲನೆ ಕಾರ್ಯ ನಡೆಯಿತು. 6ನೇ ವಾರ್ಡ್ನಿಂದ ಕೈಪಾಳ್ಯ ಅರುಣ್ ಕುಮಾರ್ ಬಿಸಿಎಂಪಿ ಮೀಸಲಾತಿ ಅಡಿಯಲ್ಲಿ ನಾಮಪತ್ರ ಸಲ್ಲಿಸಿದ ಆಸ್ತಿ ಇತರೆ ವ್ಯವಹಾರ ಘೋಷಣೆ ಮಾಡಿಕೊಂಡಿದ್ರು. ಪರಿಶೀಲನೆ ವೇಳೆ ಇದೇ ವಾರ್ಡ್ನಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಜಗದೀಶ್ ಸದರಿ ಕೈಪಾಳ್ಯದ ಅಭ್ಯರ್ಥಿ ಅರುಣ್ ಕುಮಾರ್ ಅವರು ಬಿಸಿಎಂಪಿ ಮೀಸಲಾತಿ ಅಡಿಯಲ್ಲಿ ಬರುವುದಿಲ್ಲ. ಕರ್ನಾಟಕ ರಾಜ್ಯಪತ್ರ 1995 ಅಕ್ಟೋಬರ್ 16ರಲ್ಲಿ ಹೊರಡಿಸಿರುವ ಆದೇಶದ ನಿಯಮಾವಳಿಗಳ ಅಡಿಯಲ್ಲಿ ಬರುವುದಿಲ್ಲವಾದ್ದರಿಂದ ನಾಮಪತ್ರ ಅಸಿಂಧುಗೊಳಿಸುವಂತೆ ಅಲಿಖಿತ ಆಕ್ಷೇಪಣೆ ಸಲ್ಲಿಸಿದರೂ ಚುನಾವಣಾಧಿಕಾರಿಗಳಾದ ತಹಸೀಲ್ದಾರ್ ಮಾನ್ಯತೆ ಮಾಡಲಿಲ್ಲ. 7ನೇ ವಾರ್ಡ್ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದು ಇಲ್ಲಿ ಜೆಡಿಎಸ್ನಿಂದ ಅನ್ಸರ್ ಪಾಷಾ, ಕೈಪಾಳ್ಯದಿಂದ ಸಮೀವುಲ್ಲಾ ಕಣದಲ್ಲಿದ್ದು ನಾಮಪತ್ರದ ಘೋಷಣೆಯಲ್ಲಿ ಕಾಲಂ 7ರಲ್ಲಿ ತಮ್ಮ ಮೇಲೆ ನ್ಯಾಯಾಲಯದಿಂದ ದೋಷಾರೋಪಣೆ ಅಥವಾ ಅಪರಾಧನೆ ಹೊರಡಿಸಿರುವ ಪ್ರಕರಣಗಳ ಕಾಲಂನಲ್ಲಿ ಯಾವುದೂ ಇಲ್ಲವೆಂದು ಸುಳ್ಳು ಘೋಷಣೆ ಮಾಡಿದ್ದಾರೆ. ಆದರೆ ಇವರ ಮೇಲೆ ಕುಣಿಗಲ್ ಠಾಣೆಯಲ್ಲಿ ಪ್ರಕರಣ ಸಿಸಿ 0001313 ಬಾದ 2018ರಂತೆ ಐಪಿಸಿ ಸೆಕ್ಷನ್ 143, 144, 148, 323, 506, 649 ಪ್ರಕರಣ ದಾಖಲಾಗಿದ್ದರು. ಸುಳ್ಳು ಘೋಷಣೆ ಮಾಡಿದ್ದು ಮುಖಂಡರಾದ ತಾರಿಕೆರೆ ಪ್ರಕಾಶ್, ಯೂಸುಫ್ ಪಾಷಾ, ಕುಮಾರ್ ಸುರೇಶ್ ಇತರರು ಇದ್ದರು. ಬಿಸಿಎಂಪಿಗೆ ಅಭ್ಯರ್ಥಿಯಾಗಿ ನಾನು ಅರ್ಜಿ ಸಲ್ಲಿಸಿದ್ದೀನಿ. ನನ್ನ ವಿರೋಧದ ಅಭ್ಯರ್ಥಿ ಅವರು ಬಿಸಿಎಂ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಅಲ್ಲಿ ಅವ್ರ ತಾಯಿ ಅವರು ಎಲ್ಲ ಇನ್ವಾಲ್ವ್ಮೆಂಟ್ ಇದ್ದಾರೆ. ಅದನ್ನು ನಾವು ಅದು ಸರಿ ಇಲ್ಲ, ಸಿಂಧತ್ವ ಇಲ್ಲ, ಇದನ್ನು ವಜಾ ಮಾಡಿ ಅಂತ ತಹಸೀಲ್ದಾರ್ ಅವರ ಗಮನಕ್ಕೆ ತಂದರೂ ಸಹ ನಮ್ಮನ್ನು ನೀವು ಒಳಗಡೆ ಸ್ಕೂಲ್ನ ಚುನಾವಣಾಧಿಕಾರಿ ಒಳಗಡೆ 11 ಗಂಟೆಗೆ ಹೋಗಿದ್ದೆ ಸರ್. 11:30 ಕೂಗಿದ್ರು ನನಗೆ, ಒಂದೊಂದು ಒಬ್ಬೊಬ್ಬರು ತಾಳ್ತಾ ಇದ್ರು. 11:30 ಹೋದಾಗ ನೀವು ನಮ್ಮ ಅಬ್ಜೆಕ್ಷನ್ ಕೊಡ್ತೀನಿ ಸರ್, ಕಾಲಾವಕಾಶ ಕೊಡಿ ಅಂತ ಕೇಳಿದೆ. ಅವಾಗ ಇಲ್ಲ ಆಗಲ್ಲ ಹಾಗೆ ಹೀಗೆ ಅಂತ ಅಂದರು. ನೀವು ಆಲ ನಾನು ಸಿದ್ಧತೆ ಮಾಡಿಬಿಟ್ಟಿದ್ದೆ ಅಂದರು. ಅದು ತಪ್ಪು ಮಾಹಿತಿ, ಅದಕ್ಕೆ ನಾನು ಅವ್ರಿಗೆ ಸರಿಯಾದ ಅಕ್ಲಾನ್ಮೆಂಟ್ ಕೇಳಿ ಸ್ವಾಮಿ ನಾವು ಅವ್ರಿಗೆ ಮಾಡೋದು ಸರಿಗಿಲ್ಲ,
ಅವ್ರದ್ದು ಸಿಂಧತ್ವ ಇಲ್ಲ, ಅದನ್ನು ವಜಾ ಮಾಡಿ ಅಂತ ಅಂದ್ಬಿಟ್ಟು ನಾವು ಅಬ್ಜೆಕ್ಷನ್ ಮಾಡಿದ್ದೀವಿ. ಆ ಅಬ್ಜೆಕ್ಷನ್ ತಹಸೀಲ್ದಾರ್ ನಮಗೆ ಒಮ್ಮತ ಕೊಡ್ತಾ ಇಲ್ಲ. ಯಾವ ಏನಕ್ಕೆ ಅವರು ಅವ್ರದೇ ಆದಂಥ ನಿರ್ಧಾರ ತಗೊಳ್ತಾ ಇದ್ದಾರೆ? ಯಾವ ಪಕ್ಷದವ್ರು ನಿಮ್ಮ ನಾನು ದಳ ಜಾತ್ಯತೀತ ಜನತಾ ದಳದಿಂದ ಹಾಕಿದ್ದೀನಿ, ಅವರು ಕಾಂಗ್ರೆಸ್ ಪಾರ್ಟಿಯಿಂದ ಹಾಕಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಾಕಿರುವಂಥ ಸಿಂಧತ್ವ ಇಲ್ಲ ಅಂತ ನಾನು ತಹಸೀಲ್ದಾರ್ಗೆ ಹೇಳಿದೆ. ಅವರೇ ಏಕಪಕ್ಷೀಯವಾಗಿ ಇದು ಕಾಂಗ್ರೆಸ್ ಏಜೆಂಟ್ ಥರ ತಹಸೀಲ್ ಚುನಾವಣಾಧಿಕಾರಿ ಇದು ಮಾಡ್ತಾರೆ. ವೀಕ್ಷಕರುಗಳ ಗಮನಕ್ಕೆ ತಂದ ಸರ್ ವೀಕ್ಷಕರು ಅವರು ತಹಸೀಲ್ದಾರ ಕೊಡಿರ್ತಾರೆ, ತಹಸೀಲ್ದಾರ್ಗೂ ಅವ್ರಿಗೂ ಎಲ್ಲ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ಹೇಳಿದ್ದೀನಿ. ಕಾರ್ಮಿಕರನ್ನ ದಿಢೀರ್ ವಜಾಗೊಳಿಸಿ ಸಂಬಳ ನೀಡಿದ ಕಂಪನಿ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸಿ ಸಂಬಳ ಕೊಡಿಸುವಲ್ಲಿ ಯಶಸ್ವಿಯಾದರು. ಕಾರ್ಮಿಕರನ್ನ ವಜಾ ಮಾಡಿ ಸಂಬಳ ನೀಡದಿದ್ದಕ್ಕೆ ವೇರ್ಹೌಸ್ನ ಎಲ್ಲ ಕಾರ್ಮಿಕರು ಗೇಟ್ ಮುಂದೆ ಜಮಾಯಿಸಿ ಮ್ಯಾನೇಜರ್ ಅನ್ನ ತರಾಟೆಗೆ ತೆಗೆದುಕೊಂಡು ಸಂಬಳ ಕೊಡಿಸುವಲ್ಲಿ ಯಶಸ್ವಿಯಾದರು. ತ್ಯಾಮಗುಂಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಗೊಂಡೇನಹಳ್ಳಿಯಲ್ಲಿ ಏಕಂ ಎಕ್ಸ್ಪ್ರೆಸ್ ಕಾರ್ಖಾನೆ ಸಂಬಳ ನಿರಾಕರಿಸಿದ ವಿರುದ್ದ ವೇರ್ಹೌಸ್ ಬಳಿ ಹಲವಾರು ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಇಕಾಮ್ ಎಕ್ಸ್ಪ್ರೆಸ್ ಆನ್ಲೈನ್ ಕಂಪನಿಯ ಮ್ಯಾನೇಜರ್ ಹಲವಾರು ಕಾರ್ಮಿಕರನ್ನ ವಜಾ ಮಾಡಿ ಸಂಬಳ ನೀಡದಿದ್ದಕ್ಕೆ ವೇರ್ಹೌಸ್ನ ಎಲ್ಲ ಕಾರ್ಮಿಕರು ಸ್ಥಳೀಯ ಕಾರ್ಮಿಕ ಸಂಘಟನೆಗಳ ಮುಖಂಡರೊಂದಿಗೆ ಗೇಟ್ ಮುಂದೆ ಜಮಾಯಿಸಿ ಮ್ಯಾನೇಜರ್ ಹಾಗೂ ಕಂಡಕ್ಟರ್ ಅನ್ನ ತರಾಟೆಗೆ ತೆಗೆದುಕೊಂಡು ಸಂಬಳ ಕೊಡಿಸುವಲ್ಲಿ ಯಶಸ್ವಿಯಾದ ಘಟನೆ ತ್ಯಾಮಗುಂಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ಥಳೀಯ ಗುಂಡಿನಹಳ್ಳಿಯ ಯುವಕ ವೆಂಕಟೇಶ್ ಎಂಬಾತ ಬಿಬಿಎಂ ಪದವಿ ಮುಗಿಸಿ 3 ತಿಂಗಳಿನಿಂದ ಗುಂಡಿನಹಳ್ಳಿಯಲ್ಲಿರುವ ಏಕಾಮ್ ಎಕ್ಸ್ಪ್ರೆಸ್ ಎಂಬ ಆನ್ಲೈನ್ ಶಾಪಿಂಗ್ ವೇರ್ಹೌಸ್ನಲ್ಲಿ ಕಾರ್ಯನಿರ್ವಹಿಸುವ ವೇಳೆ ಈ ವೇರ್ಹೌಸ್ನಲ್ಲಿ ಹಲವಾರು ಸ್ಥಳೀಯ ಮಹಿಳೆಯರು ಕೆಲಸ ನಿರ್ವಹಿಸುತ್ತಿದ್ದರು. ಸರಿಯಾದ ರೀತಿಯಲ್ಲಿ ಆಡಳಿತ ಮಂಡಳಿ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಿಲ್ಲ ಎಂಬುದನ್ನು ಮ್ಯಾನೇಜರ್ ವಿಜಯಕುಮಾರ್ ಎಂಬಾತನನ್ನ ಪ್ರಶ್ನಿಸಿದ್ದಕ್ಕೆ ಕೆಲಸದಿಂದಲೇ ತೆಗೆದು ಸಂಬಳ ಕೊಡದೆ ಏಕಾಏಕಿ ವಜಾಗೊಳಿಸಿದ್ದನ್ನು ಖಂಡಿಸಿ ಸ್ಥಳೀಯ ಮುಖಂಡರು ಜೊತೆಗೂಡಿ ಎಲ್ಲ ಕಾರ್ಮಿಕರು ಮ್ಯಾನೇಜರ್ ವಿಜಯಕುಮಾರ್ ಹಾಗೂ ಕಾಂಟ್ರಾಕ್ಟರ್ ಮಲೇಶ್ ಎಂಬಾತನನ್ನ ವೇರ್ಹೌಸ್ ಗೇಟ್ನಲ್ಲಿಯೇ ತಡೆದು ತೀವ್ರ ತರಾಟೆಗೆ ತೆಗೆದುಕೊಂಡು ವೆಂಕಟೇಶ್ ಎಂಬಾತನಿಗೆ ಸಂಬಳ ಕೊಡಿಸುವಲ್ಲಿ ಯಶಸ್ವಿಯಾದರು. ಈ ಸಂಬಂಧ ಮಾತನಾಡಿದ ಯುವರಾಜ್, ಈ ಕಂಪನಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಾರೆ. ಇಂದು ಸ್ಥಳೀಯ ಮುಖಂಡರ ಜೊತೆ ನಾವುಗಳೆಲ್ಲರೂ ಸೇರಿ ಪ್ರತಿಭಟಿಸುತ್ತಿದ್ದೇವೆ. ಇಂದು ಎಲ್ಲ ಸುರಕ್ಷಿತ ಉಪಕರಣಗಳು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತೇವೆಂಬ ಭರವಸೆಯನ್ನು ಮ್ಯಾನೇಜರ್ ನೀಡಿದ್ದಾರೆ. ಇಂತಹ ಕಾರಣಗಳಿಗೆ ಯಾವೊಬ್ಬ ಕಾರ್ಮಿಕರನ್ನ ಹೊರಹಾಕಿದ್ರೂ ಸಹ ಉಗ್ರ ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಸಿದರು. ಎಕ್ಸ್ಪ್ರೆಸ್ ಅನ್ನ ಏನು ವೇರ್ಹೌಸ್ ಇದೆ, ಇಲ್ಲಿ ಸುಮಾರು 1-80 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಸರ್. ಲೇಡೀಸ್ ಸಹ ಇದ್ದಾರೆ. ಇಲ್ಲಿ ನಮ್ಮ ಸ್ನೇಹಿತರು ವೆಂಕಟೇಶ್ ಅನ್ನೋರನ್ನ ಕೆಲಸದಿಂದ ತೆಗೆದಾಕಿದ್ದಾರೆ. ಕಾರಣ ಏನಪ್ಪ ಅಂದರೆ ನಮ್ಮ ಸ್ನೇಹಿತರಾದ ವೆಂಕಟೇಶ್ ಅವರು MSW ಮಾಡ್ಕೊಂಡು ಈ ಕಂಪ್ನಿಲಿ ಡಿ ಒ ಆಗಿ ಕೆಲಸ ಮಾಡ್ತಿದ್ದರು. ಇಲ್ಲಿ ಅವರು ಸೇಫ್ಟಿ ಮೆಜರ್ ಕೇಳಿದಾಗ, ಸೇಫ್ಟಿ ಮೆಜರ್ ಇಲ್ಲ ಅನ್ನೋದು, ನೆಕ್ಸ್ಟ್ ಒಂದು ಊಟದ ಏನಾದರೂ ಕೇಳಿದಾಗ ಊಟ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ನೀರು ತಗೊಂಡಾಗ ಆಚೆ ಇರ್ತೀರಂಥ ಕಾರಣಗಳು ಹೇಳಲಿಕ್ಕೆ ವೆಂಕಟೇಶ್ನ ಗೆಟ್ ಔಟ್ ನೀವು ಬರಬೇಡ ಅಂತ ಕಂಪ್ನಿಯಿಂದ ಆಚೆ ಕಳಿಸಿದರೆ ಸರಿ ನಾ ಆಮೇಲೆ ನೆಕ್ಸ್ಟ್ ಆಯಿತು ಸರ್ ನಾನು ಹೋಗ್ತೀನಿ ನಾನು ಸ್ಯಾಲ್ರಿ ಕೊಡಿ ಅಂತ ಕೇಳಿದಾಗ ಅವರೇನಂತ ಹೇಳಿದರೆ ಸ್ಯಾಲ್ರಿ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ವಾಪಸ್ ಹೋಗು ಅಂತ ಹೇಳಿದರೆ ಅವಾಗ ನನ್ನ ಸ್ನೇಹಿತರು ವೆಂಕಟೇಶ್ ತಿರ್ಗಿ ನಾಳೆ ಬನ್ನಿ ನಾಡ್ದು ಬನ್ನಿ ಅಂತ ಚೆಂಗ್ಸಾಡಿಸಿದರೆ ಆವಾಗ ಅವರು ಬೇಜಾರು ಮಾಡ್ಕೊಂಡು ಇಲ್ಲಿ ಇದು ಇದ್ರ ಹತ್ರ ಈ ವೀಕಾಮ್ ಎಕ್ಸ್ಪ್ರೆಸ್ ಹತ್ರ ಬಂದಾಗ ಇಲ್ಲಿ ನಮ್ಮ ಅವರ ಸ್ನೇಹಿತರು ಕೊಲಿಗಳು ಕೆಲಸ ಮಾಡೋರನ್ನೆಲ್ಲ ತಡೆದು ಇವತ್ತು ಕೇಳಿದಾಗ ಇವತ್ತು ನಿಮ್ಮ ಸ್ಯಾಲ್ರಿ ಏನಿದೆ ಅದು ಅರ್ಧ ಪೇಮೆಂಟ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ನೀವು ಮಿಕ್ಕಿದ್ದನ್ನ ಮಾಡ್ತೀವಿ ಅಂತ ಹೇಳಿದರೆ ಸರ್. ಕೊನೆಗೆ ಯಾವ ರೀತಿ ಬಗೆಹರಿತು ಸರ್, ಯಾರು ಮುಖಂಡರು ಯಾರು ಬಂದು ಬಗೆಹರಿಸೋರ ಏನಿದು? ಅಸಂಘಟಿತ ಕೂಲಿ ಕಾರ್ಮಿಕರ ಸಂಘಟನೆ ಅಧ್ಯಕ್ಷರಾದ ನಮ್ಮಣ್ಣವರು ಕನಕಣ್ಣವರು ಸಹ ಬಂದು ಇಲ್ಲಿ ತೀರ್ಮಾನ ಮಾಡಿದ್ರೆ ಮುಂದೆ ಅವರು ಮ್ಯಾನೇಜರ್ ಮಾತಾಡಿದ್ದು ಏನು ಗೊತ್ತಾ ಸರ್, ಮುಂದೆ ಯಾವತ್ತು ಈ ಥರ ಆಗ್ದಂಗೆ ನಾವು ನೋಡ್ಕೊಂತೀವಿ, ಮುಂದೆ ಎಲ್ಲ ಕರೆಕ್ಟಾಗಿ ಪೇಮೆಂಟ್ ಟೈಮ್ಗೆ ಪೇಮೆಂಟ್ ಕೊಡ್ತೀವಿ, ISIPF ಎಲ್ಲ ಕಟ್ ಮಾಡಿ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಎಲ್ಲ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಸರ್, ಇದೇನು ಇದೇ ರೀತಿ ಇಲ್ಲಿ ಇವತ್ತು ಒಬ್ಬರು ಸಮಸ್ಯೆ ಆಗಿರ್ಬೋದು ಸರ್, ನಾಳೆ ಮುಂದೆ ಎಲ್ಲ ಕಾರ್ಮಿಕರಿಗೂ ಇದೇ ಸಮಸ್ಯೆ ಆಗಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾವಿವತ್ತು ಬಂದು ಇಲ್ಲಿ ಹೋರಾಟ ಮಾಡಿ ಜಯ ಗಳಿಸಿದ್ದೀವಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಯುವರಾಜ್ ಅಂತ ಸರ್. ತುಮಕೂರಿನ ಕಲಾ ವಿಜ್ಞಾನ ವಾಣಿಜ್ಯ ಕಾಲೇಜಿನ ವಾರ್ಷಿಕ ಸಂಚಿಕೆಯನ್ನ ಸಿದ್ದಲಿಂಗ ಮಹಾಸ್ವಾಮೀಜಿ ಬಿಡುಗಡೆ ಮಾಡಿದ್ರು. ತುಮಕೂರು ನಗರದ ಸಿದ್ಧಗಂಗಾ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ 2018-19 ಸಾಲಿನ ವಾರ್ಷಿಕ ಸಂಚಿಕೆಯನ್ನು ಸಂಸ್ಥೆಯ ಅಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮೀಜಿ ಬಿಡುಗಡೆ ಮಾಡಲಾಯಿತು. ಪ್ರತಿ ವರ್ಷದಂತೆ 2018-19 ಸಾಲಿನ ವಾರ್ಷಿಕ ಸಂಚಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ಕಾಲೇಜಿನ ಸರ್ವತೋಮುಖ ಕಾರ್ಯಕ್ರಮಗಳ ಅನಾವರಣ, ವಿದ್ಯಾರ್ಥಿಗಳ ಪ್ರತಿಭೆ, ಉಪನ್ಯಾಸಕರ ವಿಶೇಷ ಕಾರ್ಯಕ್ರಮ, ವಿಭಾಗಗಳ ಪ್ರಗತಿ, ಹೀಗೆ ಎಲ್ಲ ರಂಗಗಳಲ್ಲಿಯೂ ವಿದ್ಯಾರ್ಥಿಗಳ ಪ್ರತಿಭೆ ಗುರುತಿಸಿ ಈ ಸಂಚಿಕೆಯಲ್ಲಿ ಪ್ರಕಟಿಸಿ ವಿದ್ಯಾರ್ಥಿಗಳನ್ನ ಉತ್ತೇಜಿಸುವ ಕಾರ್ಯ ಇದಾಗಿದೆ ಎಂದು ಶ್ರೀಗಳು ಅಭಿನಂದಿಸಿದರು. ಐಕ್ಯುಎಸ್ಸಿ ಕೋಆರ್ಡಿನೇಟರ್ ಪ್ರೊಫೆಸರ್ ಸೋಮಶೇಖರಯ್ಯ, ವ್ಯವಸ್ಥಾಪಕ ಗಂಗಡ ಮತ್ತು ಉಪನ್ಯಾಸಕರು ಹಾಜರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.